ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಿರುತ್ತೆ ಅಂತ ಕೇಳಿದರು. ಈ ಹಿಂದೆ ತಿಳಿಸಿರುವ ಹಾಗೆ ಆನ್ಲೈನ್ ಮೂಲಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಆನ್ಲೈನ್ ಮೂಲಕ ಅಪ್ಲೈ ಮಾಡಿ, ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಿ, ನಂತರ ನೀವು ಕಂಪ್ಲೀಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಕ್ತಾಯ ಆದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಆನ್ಲೈನ್ ಮೂಲಕ ಪಡೆದುಕೊಳ್ಳಬಹುದು. ಇಲ್ಲಿ ಎಷ್ಟು ರೌಂಡ್ ಇರುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಇಲ್ಲಿ ಫೈನಲ್ ರೌಂಡ್ ಅಂತ ಏನಿಲ್ಲ, ಬಟ್ ಏನಾಗಿದೆ ಏನಂದರೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ರ್ಯಾಂಕಿಂಗ್ ಆಧಾರದ ಮೇಲೆ ಬಿಡ್ತಾರೆ. ನಂತರ ನಿಮಗೆ ಇಂತಿಷ್ಟೇ ಟೈಮ್ ಅಂತ ಇರುತ್ತೆ, ಆ ಟೈಮ್ ಒಳಗೆ ನೀವು ವೆರಿಫಿಕೇಷನ್ ಮಾಡೋಕ್ಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ರೌಂಡ್ ವೈಸ್ ಇರೋದಿಲ್ಲ. ನಿಮ್ಮ ಎಲ್ಲ ಮೂಲ ದಾಖಲೆಗಳನ್ನು ಇಟ್ಕೊಂಡು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಇನ್ ಕೇಸ್ ಕೆಲವು ವಿದ್ಯಾರ್ಥಿಗಳು ಮಿಸ್ ಆಗಿದ್ದರೆ ಅವ್ರಿಗೆ ಫೈನಲಾಗಿ ಲಾಸ್ಟಿಗೆ ಒಂದು ಸಲ ಚಾನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಚಾನ್ಸ್ ಇದೆ ಅಂತ ಡಿಸೈನ್ ಮಾಡಬಾರ್ದು. ಈಗಲೇ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಆದಷ್ಟು ಬೇಗ 14 ಅಂತ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಾಲ್ ಮಾಡ್ತಾರೆ. ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಬೋದು. ಇಲ್ಲಿ ರಿಜೆಕ್ಟ್ ಆಗ್ಬೋದು ಅಂತ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಡಾಟಾ ಮಿಸ್ ಮ್ಯಾಚಿಂಗ್ ಆಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಅಥವಾ ನಿಮ್ಮದು ಮಾಸ್ಕ್ಗಳಲ್ಲಿರೋ ನೇಮೇ ಬೇರೆ, ಡಾಟಾನೇ ಬೇರೆ, ನಿಮ್ಮ ಹತ್ರ ಇರೋ ಡಾಟಾನೇ ಬೇರೆ. ಈ ರೀತಿ ಡಾಟಾ ಮಿಸ್ ಮ್ಯಾಚ್ ಆದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಇನ್ ಕೇಸ್ ಅದು ಆ ರೀತಿ ಡಾಟಾ ಮಿಸ್ ಮ್ಯಾಚ್ ಆದರೆ ಅದನ್ನು ಟೈಮ್ನ ಕೊಡ್ತಾರೆ. ನಂತರ ನೀವು ಕರೆಕ್ಷನ್ ಮಾಡಬೇಕಾಗುತ್ತೆ ಅಥವಾ ನೋಟ್ರಿನ ಮಾಡಿಸ್ಕೋಬೇಕಾಗುತ್ತೆ. ಇದು ಅನದರ್ ಆಪ್ಷನ್ ಇದೆ, ಇದ್ರ ಬಗ್ಗೆ ವೀಡಿಯೋ ಮಾಡಬೇಕಾದ್ರೆ ಹೇಳಿ ಮಾಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ರಿಜೆಕ್ಟ್ ಆಗ್ಬೋದು. ರಿಜೆಕ್ಟ್ ಅಂದರೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ರಿಜೆಕ್ಟ್ ಆಗ್ಬೋದು, ಓಲ್ಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆಗೋದಿಲ್ಲ. ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ರಿಜೆಕ್ಟ್ ಆದರೆ ಮತ್ತೆ ನೀವು ರೀಅಪ್ಲೋಡ್ ಅಥವಾ ನೋಟ್ರಿ ಬಗ್ಗೆ ಕೊಡ್ತಾರೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ.